ಹಾಯ್ ಫ್ರೆಂಡ್ಸ್, ಒಂದು ಸಣ್ಣ ರಿಕ್ವೆಸ್ಟ್ ನಾನು ನಿಮ್ಮ ಜೊತೆಗೆ ಮಾಡ್ತಾ ಇರುವಂಥದ್ದು. ಜಸ್ಟ್ 2 ಸೆಕೆಂಡ್ ತಗೊಳ್ಳಿ, ಈ ಎಪಿಸೋಡನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ ಬೆಂಬಲಿಸಿ. ನಮಸ್ತೆ ಸ್ನೇಹಿತರೆ, 2000 ರೂಪಾಯಿ ನೋಟು ಬ್ಯಾನ್ ಆಗಿರೋದು ನಿಮಗೆಲ್ಲ ಗೊತ್ತಿರೋ ವಿಚಾರವೇ. ಇವತ್ತಿನಿಂದ ಅಂದರೆ ಮೇ 23 2000 ರೂಪಾಯಿ ನೋಟನ್ನು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಬಹುದು ಅಥವಾ ಬ್ಯಾಂಕ್ಗೆ ತೆರಳಿ ಎಕ್ಸ್ಚೇಂಜ್ ಕೂಡ ಮಾಡಬಹುದು. September 30 ನೋಟು ಎಕ್ಸ್ಚೇಂಜ್ ಮಾಡಿಕೊಳ್ಳೋಕೆ ಕಾಲಾವಕಾಶ ನೀಡಲಾಗಿದೆ. ಹೀಗಾಗಿ 2000 ರೂಪಾಯಿ ನೋಟು ಸರ್ಕ್ಯುಲೇಷನ್ ಇವತ್ತಿನಿಂದ ಕಂಪ್ಲೀಟ್ ಬಂದ್ ಆಗಿದೆ. September 30 ನೋಟು ಎಕ್ಸ್ಚೇಂಜ್ ಮಾಡಿಕೊಳ್ಳೋಕೆ ಕಾಲಾವಕಾಶ ನೀಡಲಾಗಿದೆ. ಹಾಗಂತ 2000 ರೂಪಾಯಿ ನೋಟನ್ನು ಇನ್ನು ಯಾರೂ ತಗೊಳ್ಳೋದೇ ಇಲ್ವ ಅನ್ನೋ ಗೊಂದಲಗಳು ಬೇಕಾಗಿಲ್ಲ. ಯಾಕಂದರೆ September 30 ತನಕವೂ 2000 ರೂಪಾಯಿ ನೋಟು ದೇಶಾದ್ಯಂತ ಚಲಾವಣೆಯಲ್ಲಿರುತ್ತೆ. ಹಾಗಿದ್ರೆ ನಿಮ್ಮಲ್ಲಿರುವ 2000 ರೂಪಾಯಿ ನೋಟನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳೋಕೆ ಅಥವಾ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡೋದಕ್ಕೆ ಇರುವ ಪ್ರೊಸೀಜರ್ಗಳು ಏನೇನು, ಇಲ್ಲಿರುವಂಥ ನಿಯಮಗಳು ಏನೇನು, ನೀವು ಈ ಸಂದರ್ಭದಲ್ಲಿ ಮಾಡಬೇಕಾಗಿರೋದು ಏನು, ಇವೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಾನು ಕಿಶೋರ್ ಕೆವಿ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ. 2000 ರೂಪಾಯಿ ಎಕ್ಸ್ಚೇಂಜ್ ಡೆಪಾಸಿಟ್ ಮಾಡೋದು ಹೇಗೆ? Step 1, ನಿಮ್ಮ ಬಳಿ 2000 ರೂಪಾಯಿ ನೋಟು ಇದ್ದರೆ ಅದನ್ನು ಯಾವುದೇ ಬ್ಯಾಂಕ್ಗಳಲ್ಲಿ ಬೇಕಾದರೂ ಎಕ್ಸ್ಚೇಂಜ್ ಮಾಡಿಕೊಳ್ಳಬಹುದು. ಎಕ್ಸ್ಚೇಂಜ್ ಮಾಡಿಕೊಳ್ಳೋಕೆ ಇದೇ ಬ್ಯಾಂಕ್ಗೆ ಹೋಗಬೇಕು ಅಂತೇನಿಲ್ಲ. ಸರ್ಕಾರಿ ಬ್ಯಾಂಕ್ ಆಗಲಿ, ಖಾಸಗಿ ಬ್ಯಾಂಕ್ಗಳೇ ಇರಲಿ, ಯಾವುದರಲ್ಲಾದರೂ 2000 ರೂಪಾಯಿ ನೋಟನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳಬಹುದು. ಅದೇ ರೀತಿ 2000 ರೂಪಾಯಿ ನೋಟನ್ನು ಡೆಪಾಸಿಟ್ ಮಾಡುವಾಗಲೂ ಅಷ್ಟೇ, ನಿಮಗೆ ಹತ್ತಿರವಿರುವ ಯಾವುದೇ ಬ್ಯಾಂಕ್ನ ಬ್ರ್ಯಾಂಚ್ಗೆ ತೆರಳಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಟ್ಟು 2000 ರೂಪಾಯಿ ನೋಟನ್ನು ಡೆಪಾಸಿಟ್ ಮಾಡಬಹುದು. ಒಂದು ವೇಳೆ ನಿಮ್ಮ ಬಳಿ ಬ್ಯಾಂಕ್ ಅಕೌಂಟ್ ಇಲ್ಲದಿದ್ದರೂ ಕೂಡ ಹಣವನ್ನು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡೋದಕ್ಕೆ ಅವಕಾಶವಿದೆ. ಹಣ ಡೆಪಾಸಿಟ್ಗೆ ಬ್ಯಾಂಕ್ ನಿಯಮಗಳೇನು? Step 2, ನೀವು ಬ್ಯಾಂಕ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೊಂದು ಫಾರ್ಮನ್ನು ನೀಡಲಾಗುತ್ತೆ. ಆ ಸ್ಲಿಪ್ಪನ್ನು ಮೊದಲಿಗೆ ನೀವು ಫಿಲ್ ಮಾಡಬೇಕು. ನಿಮ್ಮ ಹೆಸರು, ನಿಮ್ಮ ಬಳಿ ಎಷ್ಟು 2000 ರೂಪಾಯಿಯ ನೋಟುಗಳಿವೆ, ಎಷ್ಟು ರೂಪಾಯಿ ಮೊತ್ತದ 2000 ರೂಪಾಯಿ ನೋಟುಗಳಿವೆ, ಹಾಗೆಯೇ ನೋಟ್ ಎಕ್ಸ್ಚೇಂಜ್ನ ದಿನಾಂಕವನ್ನು ಕೂಡ ಅಲ್ಲಿ ಉಲ್ಲೇಖಿಸಬೇಕು. ಎಷ್ಟು ಹಣ ಎಕ್ಸ್ಚೇಂಜ್ ಮಾಡಿಕೊಳ್ಳಬಹುದು? Step 3, ಇನ್ನು ಬ್ಯಾಂಕ್ಗೆ ತೆರಳಿದ್ದಾಗ ನೀವು ಅಲ್ಲಿ ಫಾರ್ಮ್ಗೆ ಸಹಿ ಹಾಕಿ ಬ್ಯಾಂಕ್ಗೆ ಸಬ್ಮಿಟ್ ಮಾಡಬೇಕು. ಜೊತೆಗೆ ನಿಮ್ಮ ಬಳಿ ಇರುವ 2000 ರೂಪಾಯಿ ನೋಟನ್ನು ಕೂಡ ಕೊಡಬೇಕು. ಹಣ ಡೆಪಾಸಿಟ್ ಮಾಡುವಾಗ ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಇನ್ನು ಬ್ಯಾಂಕ್ನಲ್ಲಿ 2000 ರೂಪಾಯಿ ಎಕ್ಸ್ಚೇಂಜ್ ಮಾಡಿಕೊಳ್ಳುವಾಗ ಏಕಕಾಲಕ್ಕೆ ಗರಿಷ್ಠ 20,000 ರೂಪಾಯಿ ಮೊತ್ತದ 2000 ರೂಪಾಯಿ ನೋಟನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳಬಹುದು. 20,000ಕ್ಕಿಂತ ಅಧಿಕ 2000 ರೂಪಾಯಿ ನೋಟನ್ನು ಒಮ್ಮೆಗೆ ಎಕ್ಸ್ಚೇಂಜ್ ಮಾಡೋಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಮತ್ತೊಮ್ಮೆ ಬ್ಯಾಂಕ್ಗೆ ತೆರಳಿ 2000 ರೂಪಾಯಿ ನೋಟನ್ನು ಮತ್ತೆ ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿರುವ ಇನ್ನೊಂದು ವಿಚಾರ ಏನಂದರೆ, 2000 ರೂಪಾಯಿ ನೋಟನ್ನು ಎಕ್ಸ್ಚೇಂಜ್ ಮಾಡುವಾಗ ನೀವು ಯಾವುದೇ ಫಾರ್ಮನ್ನು ಫಿಲ್ಅಪ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಆದರೆ ಒಂದೇ ಬಾರಿಗೆ 20,000 ರೂಪಾಯಿ ಮೊತ್ತದ 2000 ನೋಟು ಮಾತ್ರ ಎಕ್ಸ್ಚೇಂಜ್ ಮಾಡಬಹುದು ಅನ್ನೋ ಲಿಮಿಟ್ ಇರುತ್ತೆ. ಅದೇ ನಿಮ್ಮ ಅಕೌಂಟ್ನಲ್ಲಿ ಹಣ ಡೆಪಾಸಿಟ್ ಮಾಡುವಾಗ ಮಾತ್ರ ಯಾವುದೇ ಲಿಮಿಟ್ ಇರೋದಿಲ್ಲ, ಆದರೆ ಫಾರ್ಮನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ. ಅಂದರೆ ಹಣ ಎಕ್ಸ್ಚೇಂಜ್ ಮಾಡುವಾಗ ನಿಮಗೆ ಯಾವುದೇ ಫಾರ್ಮನ್ನು ಫಿಲ್ಅಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದರೆ ಹಣವನ್ನು ನೀವು ಡೆಪಾಸಿಟ್ ಮಾಡ್ತೀರಾ, ಅಂದರೆ ನಿಮ್ಮ ಅಕೌಂಟಿಗೆ ಡೆಪಾಸಿಟ್ ಮಾಡ್ತೀರಾ ಅಂತ ಅಂದರೆ, ಆ ಸಂದರ್ಭದಲ್ಲಿ ಮಾತ್ರ ಬ್ಯಾಂಕ್ ಸಿಬ್ಬಂದಿ ನೀಡುವ ಫಾರ್ಮನ್ನು ಫಿಲ್ಅಪ್ ಮಾಡಿ ಕೊಡಬೇಕಾಗುತ್ತೆ. ಹಾಗಂತ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಹೀಗೆ ಯಾವುದೇ ಐಡೆಂಟಿಟಿ ಪ್ರೂಫ್ಗಳ ಅವಶ್ಯಕತೆ ಬ್ಯಾಂಕ್ನಲ್ಲಿ ಇರೋದಿಲ್ಲ. ಬ್ಯಾಂಕ್ ಅಕೌಂಟ್ ಇಲ್ಲದಿದ್ದರೂ ಹಣ ಎಕ್ಸ್ಚೇಂಜ್. ಇನ್ನು ನಿಮ್ಮ ಬಳಿ ಬ್ಯಾಂಕ್ ಅಕೌಂಟ್ ಇಲ್ಲದಿದ್ದರೂ ಕೂಡ 2000 ರೂಪಾಯಿ ನೋಟನ್ನು ಬ್ಯಾಂಕ್ನಲ್ಲಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಅವಕಾಶ ಇದೆ. ಹೀಗಾಗಿ ನನ್ನ ಬಳಿ ಅಕೌಂಟ್ ಇಲ್ಲ, ಹಣ ಎಕ್ಸ್ಚೇಂಜ್ ಮಾಡೋಕ್ಕೆ ಆಗಲ್ವೇನೋ ಅನ್ನೋ ಗೊಂದಲ ಪ್ರಶ್ನೆಗಳು ಇಲ್ಲಿ ಬೇಕಾಗಿಲ್ಲ. 2000 ರೂಪಾಯಿ ಎಕ್ಸ್ಚೇಂಜ್ ಡೆಪಾಸಿಟ್ ಫ್ರೀ ಸರ್ವಿಸ್. ಇಲ್ಲಿ ಇನ್ನೊಂದಷ್ಟು ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಿರಬಹುದು. ಯಾಕಂದರೆ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಮಾಡಬೇಕು ಅನ್ನೋದಾದರೆ 1,000 ರೂಪಾಯಿ ಕಟ್ಟಬೇಕಾಗುತ್ತೆ. ಆದರೆ ಇಲ್ಲಿ ಮಾತ್ರ ಅಂಥ ಯಾವುದೇ ನಿಯಮಗಳಿಲ್ಲ. 2000 ರೂಪಾಯಿ ನೋಟನ್ನು ಎಕ್ಸ್ಚೇಂಜ್ ಮಾಡುವಾಗ ಆಗಲಿ ಅಥವಾ ಡೆಪಾಸಿಟ್ ಮಾಡುವಾಗಲೇ ಇರಲಿ, ಯಾವುದೇ ಚಾರ್ಜ್ ಮಾಡೋದಿಲ್ಲ. ಎಂದಿನಂತೆ ಬ್ಯಾಂಕ್ನಲ್ಲಿ ಹೇಗೆ ಫ್ರೀ ಸರ್ವಿಸ್ ನೀಡಲಾಗುತ್ತೋ ಈ ವಿಚಾರದಲ್ಲೂ ಹಾಗೆಯೇ ಇರುತ್ತೆ. September 30 ಬಳಿಕ ಮುಂದೇನು? ಸದ್ಯ RBI September 30 ಒಳಗಾಗಿ ನಿಮ್ಮ ಬಳಿ ಇರುವ 2000 ರೂಪಾಯಿ ನೋಟನ್ನು ಎಕ್ಸ್ಚೇಂಜ್ ಅಥವಾ ಡೆಪಾಸಿಟ್ ಮಾಡಿ ಅಂತ ಗಡುವು ನೀಡಿದೆ.
ಹಾಗಿದ್ರೆ ಸೆಪ್ಟೆಂಬರ್ 30ರ ಬಳಿಕ ಏನಾಗುತ್ತೆ ಅನ್ನೋದು ಇಲ್ಲಿರುವ ಮತ್ತೊಂದು ಪ್ರಶ್ನೆ. ಈ ಬಗ್ಗೆ RBI ಗವರ್ನರ್ ನೀಡಿರುವ ಸ್ಪಷ್ಟನೆ ಪ್ರಕಾರ ಸೆಪ್ಟೆಂಬರ್ 30ರ ಬಳಿಕವೂ 2,000 ರೂಪಾಯಿ ನೋಟು ಚಲಾವಣೆಯಲ್ಲಿರುತ್ತೆ. RBI ಎಲ್ಲಿ ಕೂಡ ನೋಟು ಚಲಾವಣೆಯಲ್ಲಿ ಇರೋದಿಲ್ಲ ಅಂತ ಹೇಳಿಲ್ಲ. ಈ ಹಿಂದೆ ನೋಟ್ ಬ್ಯಾನ್ ಆದಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಘೋಷಣೆ ಮಾಡಿದ ಅದೇ ದಿನ ಮಧ್ಯರಾತ್ರಿಯಿಂದಲೇ ಹಳೆಯ ನೋಟಿನ ಚಲಾವಣೆಯನ್ನು ಬಂದ್ ಮಾಡಲಾಗಿತ್ತು. ಬ್ಯಾಂಕ್ಗೆ ತೆರಳಿ ಡೆಪಾಸಿಟ್ ಮಾಡಬೇಕಿತ್ತು. ಆದರೆ ಈ ಬಾರಿ 2,000 ರೂಪಾಯಿ ನೋಟ್ ವಿಚಾರದಲ್ಲಿ ಹಾಗಿಲ್ಲ. ಸೆಪ್ಟೆಂಬರ್ 30ರ ಬಳಿಕವೂ ನೋಟು ಅಮಾನ್ಯವಾಗೋದಿಲ್ಲ. RBI ಗವರ್ನರ್ ನೀಡಿರುವ ಮಾಹಿತಿ ಏನಂದರೆ 2,000 ರೂಪಾಯಿ ನೋಟು ಆದಷ್ಟು ಬ್ಯಾಂಕ್ಗೆ ಬರಲಿ ಅನ್ನೋ ಕಾರಣಕ್ಕೆ ಸೆಪ್ಟೆಂಬರ್ 30ರ ಗಡುವು ನೀಡಿದ್ದೇವೆ. ಆ ವೇಳೆಗೆ ಎಷ್ಟು ಹಣ ಬಂದಿದೆ ಅನ್ನೋ ಆಧಾರದಲ್ಲಿ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಅಂದರೆ ಸೆಪ್ಟೆಂಬರ್ 30ರ ಬಳಿಕವೂ ಹಣ ಡೆಪಾಸಿಟ್ ಮತ್ತು ಎಕ್ಸ್ಚೇಂಜ್ ಮಾಡೋಕೆ ಕಾಲಾವಕಾಶ ವಿಸ್ತರಣೆಯಾಗಲೂಬಹುದು. ಆದರೆ ಇಲ್ಲಿ ಇನ್ನೊಂದಷ್ಟು ಪ್ರಶ್ನೆಗಳಿಗೆ ಮಾತ್ರ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಈ ಬಗ್ಗೆ RBI ಕೂಡ ಇದುವರೆಗೂ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಪ್ರಶ್ನೆ ನಂಬರ್ 1, 2,000 ರೂಪಾಯಿ ನೋಟನ್ನು ದಿನಕ್ಕೆ ಎಷ್ಟು ಬಾರಿ ಎಕ್ಸ್ಚೇಂಜ್ ಮಾಡಬಹುದು? ಇದು ಸದ್ಯ ಎಲ್ಲರನ್ನು ಕಾಡ್ತಿರುವಂತಹ ಒಂದು ದೊಡ್ಡ ಪ್ರಶ್ನೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಬೆಳಗ್ಗೆ ಬ್ಯಾಂಕ್ಗೆ ಹೋಗಿ 2,000 ರೂಪಾಯಿ ನೋಟನ್ನು ಎಕ್ಸ್ಚೇಂಜ್ ಮಾಡಿದ ಅಂತ ಇಟ್ಕೊಳ್ಳಿ. ಆದರೆ ಆತ ಒಂದು ಬಾರಿ ಎಕ್ಸ್ಚೇಂಜ್ ಮಾಡ್ತಾನೆ, ಸುಮಾರು 20,000 ರೂಪಾಯಿ ಮೊತ್ತದ ನೋಟನ್ನು ಎಕ್ಸ್ಚೇಂಜ್ ಅಥವಾ ಡೆಪಾಸಿಟ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಉಳಿದ ಹಣವನ್ನು ಆತ ಡೆಪಾಸಿಟ್ ಮಾಡೋಕೆ ಅಥವಾ ಎಕ್ಸ್ಚೇಂಜ್ ಮಾಡೋಕೆ ಅದೇ ದಿನ ಬರಬೇಕಾ ಅಥವಾ ಮತ್ತೊಂದು ದಿನ ಬರಬೇಕಾ ಅನ್ನೋ ಬಗ್ಗೆ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ಒಂದು ವೇಳೆ ಆತ ಒಂದೇ ದಿನದಲ್ಲಿ ಹಣವನ್ನು ಎಕ್ಸ್ಚೇಂಜ್ ಅಥವಾ ಡೆಪಾಸಿಟ್ ಮಾಡಬೇಕು ಅಂತ ಇದ್ದರೆ ಆತ ಒಂದು ದಿನದಲ್ಲಿ ಎಷ್ಟು ಬಾರಿ ಬ್ಯಾಂಕ್ಗೆ ಬರಬೇಕು ಅನ್ನೋ ಬಗ್ಗೆಯೂ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ. ಪ್ರಶ್ನೆ ನಂಬರ್ 2, 2,000 ರೂಪಾಯಿ ನೋಟನ್ನು ದಿನಕ್ಕೆ ಎಷ್ಟು ಬಾರಿ ಡೆಪಾಸಿಟ್ ಮಾಡಬಹುದು? ಇನ್ನು ಡೆಪಾಸಿಟ್ ವಿಚಾರಕ್ಕೆ ಬಂದರೂ ಹಾಗೇನೆ, ಏಕಕಾಲಕ್ಕೆ 20,000 ರೂಪಾಯಿ ಮೊತ್ತದ 2,000 ರೂಪಾಯಿ ನೋಟನ್ನು ಡೆಪಾಸಿಟ್ ಮಾಡೋಕ್ಕೆ ಅವಕಾಶ ಇದೆ. ಆದರೆ ಆತ ಒಂದೇ ದಿನದಲ್ಲಿ ಎಷ್ಟು ಬಾರಿ ಬಂದು ಹಣವನ್ನು ಡೆಪಾಸಿಟ್ ಮಾಡಬಹುದು ಅನ್ನೋ ಬಗ್ಗೆಯೂ ಇಲ್ಲಿ RBI ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. ಒಂದು ವೇಳೆ ಇವತ್ತು ನಾನು 20,000 ರೂಪಾಯಿ ಮೊತ್ತದ 2,000 ನೋಟನ್ನು ಡೆಪಾಸಿಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಹಾಗಿದ್ರೆ ಇವತ್ತು ಮಧ್ಯಾಹ್ನವೇ ಅಥವಾ ಸಂಜೆಯೇ ನಾನು ಮತ್ತೊಮ್ಮೆ ಬ್ಯಾಂಕ್ಗೆ ತೆರಳಿ 20,000 ರೂಪಾಯಿ ಮೊತ್ತದ 2,000 ರೂಪಾಯಿ ನೋಟನ್ನು ಡೆಪಾಸಿಟ್ ಮಾಡ್ಬೋದಾ, ಇಲ್ಲ ನಾಳೆ ಬ್ಯಾಂಕ್ಗೆ ತೆರಳಿ ಹಣವನ್ನು ಡೆಪಾಸಿಟ್ ಮಾಡಬೇಕಾ? ಈ ಪ್ರಶ್ನೆಗಳು ಇನ್ನೂ ಕೂಡ ಹಾಗೆಯೇ ಉಳಿದಿವೆ. ಪ್ರಶ್ನೆ ನಂಬರ್ 3, ಸೆಪ್ಟೆಂಬರ್ 30ರ ಬಳಿಕವೂ 2,000 ರೂಪಾಯಿ ನೋಟು ಇದ್ದರೆ ಏನು ಮಾಡೋದು? ಒಂದು ವೇಳೆ ಸೆಪ್ಟೆಂಬರ್ 30ರ ಬಳಿಕವೂ ನಿಮ್ಮ ಬಳಿ 2,000 ರೂಪಾಯಿ ನೋಟು ಹಾಗೆಯೇ ಇತ್ತು ಅಂತ ಇಟ್ಕೊಳ್ಳಿ, ಆಗ ಮುಂದೇನು ಅನ್ನೋ ಬಗ್ಗೆಯೂ ಇದುವರೆಗೂ ಯಾವುದೇ ಉತ್ತರ ಸಿಕ್ಕಿಲ್ಲ. RBI ಆ ಸಂದರ್ಭದಲ್ಲಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮತ್ತು ಎಕ್ಸ್ಚೇಂಜ್ಗೆ ಅವಕಾಶವನ್ನು ವಿಸ್ತರಣೆ ಮಾಡಲೂಬಹುದು ಅಥವಾ ಅಲ್ಲಿಗೆ ನಿಲ್ಲಿಸಲೂಬಹುದು. ಹೀಗಾಗಿ ಈ ಬಗ್ಗೆಯೂ ಜನಸಾಮಾನ್ಯರಿಗೆ ಒಂದಷ್ಟು ಗೊಂದಲಗಳಿವೆ. ಈ 3 ಪ್ರಶ್ನೆಗಳಿಗೆ ಇದುವರೆಗೂ ಯಾವುದೇ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಈ ಬಗ್ಗೆ ಬ್ಯಾಂಕ್ ಸಿಬ್ಬಂದಿಗೆ ಮಾಹಿತಿ ಇದೆಯಾ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಹೀಗಾಗಿ ನೀವು 2,000 ರೂಪಾಯಿ ನೋಟನ್ನು ಬ್ಯಾಂಕ್ನಲ್ಲಿ ಎಕ್ಸ್ಚೇಂಜ್ ಮಾಡೋಕ್ಕೆ ಅಥವಾ ಡೆಪಾಸಿಟ್ ಮಾಡೋಕ್ಕೆ ಅಂತ ತೆರಳಿದ ಸಂದರ್ಭದಲ್ಲಿ ಅಲ್ಲಿ ಬ್ಯಾಂಕ್ ಸಿಬ್ಬಂದಿ ಬಳಿ ಈ ವಿಚಾರಗಳ ಬಗ್ಗೆ ವಿಚಾರಿಸ್ಕೊಳ್ಳಿ. ಈ ನಡುವೆ 2,000 ರೂಪಾಯಿ ನೋಟು ಅಂದರೆ ಸಾಕು, ಶಾಪ್ಗಳಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯಾಪಾರಸ್ಥರು ಆ ನೋಟನ್ನು ಪಡೆಯೋಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಅದೆಷ್ಟೋ ಮಂದಿ 2,000 ರೂಪಾಯಿ ನೋಟು ಸಂಪೂರ್ಣ ಬ್ಯಾನ್ ಆಗಿದೆ ಅಂತಾನೆ ಅಂದ್ಕೊಂಡಿದ್ದಾರೆ. ಆದರೆ ನೋಟು ಇನ್ನೂ ಕೂಡ ಕಂಪ್ಲೀಟ್ ಬ್ಯಾನ್ ಆಗಿಲ್ಲ. ಈ ವರ್ಷ ಅಕ್ಟೋಬರ್ವರೆಗೂ 2,000 ರೂಪಾಯಿ ನೋಟು ಚಲಾವಣೆಯಲ್ಲಿರುತ್ತೆ. ಗ್ರಾಹಕರಾಗಲಿ ವ್ಯಾಪಾರಸ್ಥರಾಗಲಿ 2,000 ರೂಪಾಯಿ ನೋಟನ್ನು ವ್ಯವಹಾರಕ್ಕೆ ಬಳಸೋದಕ್ಕೆ ಯಾವುದೇ ಅಡ್ಡಿ ಇರೋದಿಲ್ಲ. ಹೀಗಾಗಿ ಈ ಬಗ್ಗೆ ಯಾವುದೇ ಕನ್ಫ್ಯೂಷನ್ ಬೇಡ. ಇದು 2,000 ರೂಪಾಯಿ ನೋಟಿನ ಡೆಪಾಸಿಟ್, ಎಕ್ಸ್ಚೇಂಜ್ ಮತ್ತು ಚಲಾವಣೆ ಕುರಿತ ಒಂದಷ್ಟು ಮಾಹಿತಿ. ಹೀಗಾಗಿ ನಿಮ್ಮ ಬಳಿ ಇರುವ 2,000 ರೂಪಾಯಿ ನೋಟನ್ನು ಸೆಪ್ಟೆಂಬರ್ 30ರ ಒಳಗಾಗಿ ಎಕ್ಸ್ಚೇಂಜ್ ಮಾಡಿಕೊಳ್ಳೋದಕ್ಕೆ ಅಥವಾ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ನಮಸ್ಕಾರ.